ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪಥ್ವೆ ಲೈವ್ ಚಾನಲ್. ಎಲ್ಲರೂ ಹೆಂಗದರಿ? ಐ ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಿ. ಸೊ ಇವತ್ತು ನೀವು ನೋಡ್ಬೋದು ನನ್ನ ಸಾರಿ ಉಟ್ಕೊಂಡೇನಿ. ಏನಪ್ಪ ಸ್ಪೆಷಲ್ ಅಂತ ನಿಮ್ಮೆಲ್ಲರಿಗೂ ಗೊತ್ತೈತಿ, ಏನಂದರೆ ವಟ ಸಾವಿತ್ರಿ ಪೂಜೆ ಐತಿ. ಸೊ ನಾವಿವಾಗ ವಟ ಸಾವಿತ್ರಿ ಪೂಜೆ ಮಾಡಕೊಂಟೇವಿ. ಆ್ಯಕ್ಚುಲಿ ಆಫೀಸ್ ಐತಿ, ಆ್ಯಕ್ಚುಲಿ ನಂದು 8-5 ಆಫೀಸ್ ಇರ್ತೈತಿ, ಬಟ್ ನಾನು ಇವತ್ತು 7 ಹೊಂಟೇನಿ. ಸ್ವಲ್ಪ ಲೇಟ್ ಮಾಡಿ ಹೋಗಿ ಲೇಟ್ ಮಾಡಿ ಬರಬೇಕು. ಸೊ ವಟ ಸಾವಿತ್ರಿ ಪೂಜೆ ಮಾಡಕ್ಕೆ ಹೊಂಟೇವಿ. ಇವಾಗ ಆಗೈತಿ ಮುಂಜಾನೆ 8 ಗಂಟೆ, ನಂದು ಇವಾಗೆಲ್ಲ ರೆಡಿ ಆಗೈತಿ. ಸೊ ಹೋಗಬೇಕು. ಆ್ಯಂಡ್ ಆ್ಯಸ್ ಯೂಶುವಲ್ ಲೇಟ್ ಪರ್ಸನ್ ಕೂಡ ರೆಡಿ ಆಗಿದ್ದರು. ಹಾಯ್, ಹೌ ಆರ್ ಯು? ಗುಡ್ ಗುಡ್. ಸೊ ಈ ಟಿ ಶರ್ಟ ನಾನು ಅವ್ರಿಗೆ ತಗೊಂಡೇನಿ. ಸೊ ಹಾಕಿದ್ದೀನಿ, ಚಂದ ಅನ್ಸ್ಕಿತಿ? ಮಸ್ತ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಟ್? ಚಂದ ಅನ್ಸ್ಕಿತಿ ಅನ್ನ ಇಲ್ಲ, ಅನ್ಸಂಗಿಲ್ಲ ನನಗೆ. ನೀ ಕೊಡಿದಿ ನಂಗೆ ಅನ್ಸಂಗ ಚಲೋ ಬೇಡ. ಓ ಮೈ ಗಾಡ್. ಸೊ ಮಸ್ತ್ ಹಂಗೆ ರೆಡಿ ಆಗಿದ್ದೀವಿ. ಇಬ್ಬರು ಜನ ಕೂಡ ಇವತ್ತು ಹಸಿರು ಸೀರೆ ಉಟ್ಕೊಂಡೇನಿ, ಹಸಿರು ಬಳೆ. ಮಸ್ತ್ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಯಾಕಂದ್ರೆ ಮತ್ತೆ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗ್ತೈತಿ, ಅದಕ್ಕೋಸ್ಕರ ವಟ ಸಾವಿತ್ರಿ ಪೂಜೆ ಮಾಡೋಕ್ಕೆ ನಾನು ಹೋಗಬೇಕು. ಲಾಸ್ಟ್ ಇಯರ್ ವಟ ಸಾವಿತ್ರಿ ಪೂಜೆ ಲಾಕ್ಸ್ ನಾನು ಹಾಕಿದ್ನು. ಸೊ ಎಲ್ಲರಿಗೂ ಇಷ್ಟ ಆಗೈತಿ. ಆ್ಯಂಡ್ ಲಾಸ್ಟ್ ಇಯರ್ಗಿಂತಲೂ ಈ ಇಯರನ್ನು ಜಾಸ್ತಿ ಜನ ನೋಡಿದರು. ಆ್ಯಕ್ಚುಲಿ ನೀನು ಒಂದೇ ದಿನ ಒಳಗೆ ಅದಕ್ಕೆ 1000 ವ್ಯೂ ಆಗಿದ್ದವು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆಮೇಲೆ ಇವತ್ತಿನ ಕೂಡ ನಾನು ಲಾಗ್ ಅಂತ ಯಾಕೆ ಮಾಡ್ತಾರೋ ಎಲ್ಲ ಅಂದರೆ ನಾನು ಲಾಸ್ಟ್ ಇಯರ್ ಹೇಳೇನಿ. ಸೊ ಆ ಲಾಗನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಗೆ ಲಿಂಕ್ ಕೊಟ್ಟಿರ್ತೇನೆ. ಸೊ ನೋಡಿರಿ ವಟ ಸಾವಿತ್ರಿ ಪೂಜೆ ಯಾಕೆ ಮಾಡ್ತೀವಿ ಅಂತ. ವಟ ಸಾವಿತ್ರಿ ಪೂಜೆ ಮಾಡ್ತೇವೆ ಅಂದರೆ ಅದ್ರ ಬಗ್ಗೆನೂ ನಮ್ಗೆ ಇರಬೇಕು. ಸೊ ಆ ವಿಡಿಯೋನ ತಪ್ಪದ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ನಾವು ವಟ ಸಾವಿತ್ರಿ ಪೂಜೆ ಯಾಕೆ ಮಾಡ್ತೀವಿ ಅಂತ. ಮತ್ತು ಇವತ್ತಿಂದ ಯಾವ ರೀತಿ ನಾನು ವಟ ಸಾವಿತ್ರಿ ಪೂಜೆ ಮಾಡ್ತೀನಿ ಎಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಲಾಸ್ಟ್ ಇಯರ್ ನಾನು ಇನ್ ಡೀಟೇಲ್ಸ್ ಅವ್ರಿಗೆಲ್ಲ ಹೇಳಿದ್ದು, ಬಟ್ ಈ ಇಯರ ನನ್ನ ಕಡೆ ಎಷ್ಟು ಆಗ್ತಿ ಅಷ್ಟು ಮಾಡ್ತೀನಿ, ಯಾಕಂದರೆ ಟೈಮ್ ಭಾಳ ಕಮ್ಮಿ ಐತೆ ನನ್ನ ಹತ್ರ. ಅದಕ್ಕೋಸ್ಕರ ಸೊ ನಡ್ರಿ ವಟ ಸಾವಿತ್ರಿ ಪೂಜೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ವಟ ಸಾವಿತ್ರಿ ಪೂಜೆಗೆ ಏನೇನು ತೊಗೊಂಡೇನಿ ಒಂದ್ಸಲ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇಲ್ಲಿ ಏನೇನು ತೊಗೊಂಡೇನಿ ಅಂದರೆ ಅರಿಶಿನ ತೊಗೊಂಡೇನಿ, ಇದೇ ಮುತ್ತೈದರಿಗೆ ಹಚ್ಚಾಕಬೇಕು ಅದಕ್ಕೋಸ್ಕರ. ಆಮೇಲೆ ಅರಿಶಿನ, ಕುಂಕುಮ, ಅಕ್ಕಿ ಕಾಳು, ಆಮೇಲೆ 1 ರೂಪಾಯಿ ಕಾಯಿನ್ ತೊಗೊಂಡೇನಿ. ಆಮೇಲೆ ಅಡುಗೆ ತೊಗೊಂಡೇನಿ ಪೂಜೆಗಂತ. ಆಮೇಲೆ ಸ್ವಲ್ಪ ನೀರು ತೊಗೊಂಡೇನಿ ಪ್ರಸಾದಕ್ಕೆ, ಸಕ್ಕರೆ. ಆಮೇಲೆ ನಮ್ಗಳೇ ಉಡಿ ತುಂಬ್ತೇವಲ್ಲ ನಾವು, ಅದಕ್ಕೆ ಕಡಲೆಬೇಳೆ ಹಾಕ್ತಾರೆ, ಕಡಲೆಕಾಳು ಹಾಕ್ತಾರು ನೆನೆಸಿದ್ದ. ಸೊ ಅದನ್ನು ತೊಗೊಂಡೇನಿ. ಇಲ್ಲಿ ಕಪ್ರ, ಆಮೇಲೆ ಇಲ್ಲಿ ನಾನು ಎಲ್ಲ ಓಟಿ ಸಾಮಾನು, ಇದನ್ನು ನೂಲ್ ದಾರ ಇರ್ತದಲ್ಲ ಇದನ್ನು ನಾವು ಗಿಡಕ್ಕೆ ಹಾಕಿ ಸುತ್ತೇವಿ. ಸೊ ಇದನ್ನು ಕೂಡ ತೊಗೊಂಡೇನಿ. ಆಮೇಲೆ ಉದ್ದಿನ ಕಡಿ, ಆಮೇಲೆ ಹೂವ, ಎಲೆ, ಆಮೇಲೆ ಇದರೊಳಗೆ ಉಡಿ ತುಂಬಿದ್ದು ಸಾಮಾನು ಐತಿದೆ ನೋಡಿರಿ, ಬಳೆ ಎಲ್ಲ ಐತಿ. ಇದಾದಮೇಲೆ ನಾನು ಇದರೊಳಗೆ ಹಂಗೆ ನೂಲ್ ಮಾಡ್ಕೊಂಡು ಇಟ್ಕೊಂಡೇನಿ ಈ ರೀತಿ, ಇವು ಹಂಗೆ ನೂಲ್ ಅಂತ ಮಾಡಿದ್ದೀನಿ. ಆಮೇಲೆ ಒಂದು ನಿಮಿಷ, ಹಾಂ, ಆಮೇಲೆ ಈ ರೀತಿ 5 ಕರಿಮಣಿ ತೊಗೊಂಡು ಅವು ದಾರೊಳಗೆ ಕಟ್ಟಿಟ್ಕೊಂಡೇನಿ. ಇವ್ರನ್ನ ಮಂಗಳಸೂತ್ರ ಕಟ್ಟಬೇಕು. ಈ ರೀತಿ ಎಲ್ಲ ತೊಗೊಂಡೇನಿ. ಅದಾದಮೇಲೆ ನಾನಿಲ್ಲಿ ಬಾಳೆಹಣ್ಣು ಕೂಡ ತೊಗೊಂಡೇನಿ ಉಡಿಯೊಳಗೆ ಹಾಕಾಕಂತ. ಸೊ ನೋಡ್ಬೋದು ಈ ರೀತಿ ಪೂಜೆಗೆ ತೊಗೊಂಡು ಹೊಂಟೇನಿ. ಯಾವ ರೀತಿ ಪೂಜೆ ಎಲ್ಲನೂ ಮಾಡ್ತೇನಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೇನೆ. ಸೊ ನೋಡಿರಿ ಮತ್ತು ನಿಮ್ಮ ಕಡೆ ಯಾವ ರೀತಿ ವಟ ಸಾವಿತ್ರಿ ಪೂಜೆ ಮಾಡ್ತಾರಂತ ಕಮೆಂಟ್ ಒಳಗೆ ಹೇಳ್ಬೋದು. ಬಾಗ್ಲೇ ಕರ ನಾಯಕ್ಲೇನ ವಟ ಸಾವಿತ್ರಿ ಪೂಜೆ ಮಾಡಕ್ ಹೊಂಟಿದ್ದೀವಿ. ಇದು ಲಾಸ್ಟ್ ಇಯರ್ ಮಾಡಿದ್ಲ ಅಲ್ಲೇ ಮಾಡಕ್ ಹೊಂಟೇನಿ. ನೋಡೋಣ ಬರ್ರಿ, ಇಲ್ಲಿ ಯಾರು ಪೂಜೆ ಮಾಡಕ್ ಹೋದ್ರೆ ಒಬ್ಬೊಬ್ಬರು ಹೋಗಿ ಮಾಡಬೇಕು, ಬೇರೆ ಯಾರು ಬರೋಂಗಿಲ್ಲ. ಯಾಕಂದ್ರೆ ಎಲ್ಲ ಸ್ವಂತ ಮನೆ ಮುಂದೆ ಒಂದು ಗಿಡಕ್ಕೆ ಉಂಡಿ ಹಚ್ಚಿ ಪೂಜೆ ಮಾಡ್ತಾರೆ. ಬಟ್ ನನಗೆ ನಾವು ಗಿಡಕ್ಕೆ ಹೋಗಿ ಮಾಡೋಣ ಅಂತ, ನಂಗೆ ಅದು ಇಷ್ಟ ಆಗಂಗಿಲ್ಲ. ಸೊ ನಾನು ಗಿಡಕ್ಕೆ ಹೋಗಿ ಪೂಜೆ ಮಾಡ್ತೀನಿ. ಸೊ ನೋಡಿರಿ ಈಗ ಹೋಗಿ ಮಾಡೋಣ ಅಂತ ಅಲ್ಲಿ ಹೋದ್ಮೇಲೆ ನಿಮ್ಗೆ ಏನೇನು ಆಗ್ತದೆ ಎಲ್ಲ ತೋರಿಸ್ತೀನಿ. ಬನ್ನಿ ನಮ್ಮ ಮನೆಯಿಂದ ಒಂದು 2 ನಿಮಿಷ ಐತಿ ದೂಪ ಸಾಕು ನಾನು. ಸೊ ಇಲ್ಲಿ ಬಂದ ಇವಾಗ ಪೂಜೆ ಮಾಡಬೇಕು. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಿಮ್ಮನ್ನು ತೋರಿಸ್ತೀನಿ. ಹ್ಞೂ.
ಸೊ ಇವಾಗ ನಾವು ಇದು ಫೈನಲಿ ಆಲದ ಮರ ಹತ್ರ ಬಂದೀವಿ. ನೀವು ಲಾಸ್ಟ್ ಇಯರ್ ನನ್ನ ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ವಟ ಸಾವಿತ್ರಿ ಪೂಜೆ ಮಾಡಿದಾಗ ನಾನು ಈ ಗಿಡ ಭಾಳ ಅಂದ್ರೆ ಭಾಳ ಸಣ್ಣದಿತ್ತು, ಬಟ್ ಈ ಇಯರ್ ಇಷ್ಟು ದೊಡ್ಡದಾಗಿ ಬೆಳೆದತ್ತನ್ನ ಭಾಳ ಅಂದ್ರೆ ಭಾಳ ದೊಡ್ಡದಾಗೈತಿ. ಆಮೇಲೆ ನಾವು ಪೂಜಾ ಮಾಡೋಕೆ ಬಂದಾಗ ಇಲ್ಲಿ ಸೈಡ್ ಎಲ್ಲ ಸರೌಂಡಿಂಗ್ ಕ್ಲೀನ್ ಇದ್ದಿರಲ್ಲ, ಸೊ ಮೊದಲು ಕ್ಲೀನಿಂಗ್ ಮಾಡಿ ಸೈಡಿಗೆ ನೀವು ಬೆಂಕಿ ಎತ್ತಿದ್ದು ಕಾಣ್ಬೋದು, ಅದೆಲ್ಲ ಹಚ್ಚಿ ಆಮೇಲೆ ಸ್ವಚ್ಛ ಮಾಡಿದ ನಂತರ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿ. ಮೊದಲು ಆ ಗಿಡಕ್ಕೆ ನೀರು ಹಾಕಿ ಆಮೇಲೆ ಅರಿಶಿನ ಕುಂಕುಮ ಆಮೇಲೆ ಅಂದ್ರೆ ಅರಿಶಿನ ಎಲ್ಲ ಹಚ್ಚತ್ತೀನಿ. ಸೊ ಲಾಸ್ಟ್ ಇಯರ್ ನನ್ನ ಲಾಗ್ ನೋಡಿದ್ರೆ ನಿಮ್ಗೆ ಇನ್ ಡೀಟೇಲ್ಸ್ ಒಳಗೆ ನಾನು ವಟ ಸಾವಿತ್ರಿ ಪೂಜೆ ಯಾವ ರೀತಿ ಮಾಡ್ತಾರೆ ನಮ್ಮ ಕಡೆ ಅಂತ ಹೇಳೇನಿ. ಸೊ ಈ ಇಯರ್ ಕೂಡ ನಾನು ಅದೇ ರೀತಿ ಮಾಡತ್ತೀನಿ. ನನಗೆ ಎಷ್ಟು ಕೊಡ್ತೈತಿ ಅಷ್ಟೆಲ್ಲ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡೇನಿ. ಸೊ ಯಾರಾದರೂ ಆ ವಿಡಿಯೋ ನೋಡ್ಲಾಗಿದ್ರೆ ನೋಡ್ಬೋದು, ನನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನನಗೇನು ಅನಿಸ್ತೈತಿ, ವಟ ಸಾವಿತ್ರಿ ಪೂಜೆ ನಾವು ಮಾಡ್ತೀವಿ ಅಂದರೆ ಅದರ ಅರ್ಥ ಗೊತ್ತಿರಬೇಕು, ಇಲ್ಲಾದ್ರೆ ಅದು ಮಾಡಿ ಏನೂ ಅರ್ಥ ಇಲ್ಲ. ಸೈಂಟಿಫಿಕಲಿ ನೋಡಿದ್ರೂ ಇದಕ್ಕೊಂದು ಅರ್ಥ ಐತಿ. ಸೊ ಅದನ್ನು ಕೂಡ ನಾನು ಲಾಸ್ಟ್ ಇಯರ್ ಹೇಳೀನಿ. ಸೊ ನೀವೆಲ್ಲರೂ ಅದು ನೋಡ್ರಿ ಅಂತ ನಾನು ಹೇಳ್ತೇನೆ. ಆಮೇಲೆ ಇವಾಗ ನಾನು ಫೈನಲಿ ಎಲ್ಲ ಪೂಜೆ ಮಾಡಿದ್ಮೇಲೆ ಉಡಿ ತುಂಬಾತೀನಿ. ಸೊ ಉಡಿ ಎಷ್ಟು ವ್ಯಾಲ್ಯೂ ಐತಂತ ನಮ್ಮೆಲ್ಲರಿಗೂ ಗೊತ್ತೈತಿ, ಯಾಕಂದರೆ ಮುತ್ತೈದೆಯರವರಿಗೆ ಒಂದು ಉಡಿಗೆ ಅಂದ್ರೆ ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಇರ್ತೈತಿ. ಸೊ ಯಾರಾದರೂ ಉಡಿಗೆ ತುಂಬ್ಕೋಕೆ ನಿಮಗೆ ಬಾ ಅಂದ್ರೆ ಅದು ನೆಗ್ಲೆಕ್ಟ್ ಮಾಡಬೇಡ್ರಿ, ಯಾಕಂದರೆ ಉಡಿಗಿಂತ ಜಾಸ್ತಿ ನಮ್ಮ ಜೀವನದೊಳಗೆ ಒಂದು ಮುತ್ತೈದೆ ಏನೂ ಇಲ್ಲ. ಸೊ ಉಡಿ ತುಂಬ್ಕೋಕ್ರ ಹೋಗ್ರಿ, ಎಷ್ಟು ನಿಮ್ಮದೇನು ನೆಗೆಟಿವ್ ಇರಲಿ, ಒಬ್ರಿಗೊಬ್ಬರ ಏನಾದರೂ ಜಗಳ ಇರಲಿ, ಬಟ್ ಒಂದು ಉಡಿ ಅಂತ ಬಂದರೆ ಆ ಟೈಮ್ಗೆ ನೀವು ಅಲ್ಲಿ ಹೋಗೋ ಹೋಗಬೇಕು, ಎಲ್ಲಾನು ಮರ್ತಾ. ಸೊ ನಾನು ಅದನ್ನ ಫಾಲೋ ಮಾಡ್ತೀನಿ. ಅದು ಎಷ್ಟು ಜನಕ್ಕೆ ಏನು ಅನಿಸ್ತೈತೆ ಗೊತ್ತಿಲ್ಲ, ಬಟ್ ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಸೊ ಫೈನಲಿ ಇವಾಗ ನಾವು ಅದು ನೂಲು ದಾರ ತೊಗೊಂಡೆ ಏಳು ಸುತ್ತ ಸುತ್ತಬೇಕು ಗಿಡಕ್ಕೆ. ಫಟ ಸಾವಿತ್ರಿ ಪೂಜೆ ದಿನ ಅಂದರೆ ಏಳೇಳು ಜನ್ಮ ನನಗೆ ಇದ ಗಂಡ ಸಿಗಲಿ ಅಂತ, ಮತ್ತು ನನ್ನ ಗಂಡನಿಗೆ ಎಲ್ಲ ಸುಖನೂ ಸಿಗಲಿ, ಅವ್ರಿಗೆ ಬರೋ ಎಲ್ಲ ಕಷ್ಟ ಸುಖದೊಳಗೆ ನಾ ಅವ್ರ ಸಹಭಾಗಿ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತು ನನಗೊಂದು ಎಮೋಷ್ನಲಿ ಭಾಳ ಆಗ್ತೀನಿ, ಯಾಕಂದರೆ ಪ್ರತಿಯೊಂದು ಟೈಮ್ ನಾನು ವಟ ಸಾವಿತ್ರಿ ನನ್ನ ಮದುವೆ ಅದನ್ನು ಮೂರನೇ ಸಲ ಪೂಜೆ ಮಾಡ್ತೀನಿ. ಪ್ರತಿಯೊಂದು ಟೈಮ್ ನನ್ನ ಜೊತೆ ನನ್ನ ಗಂಡನೂ ಬರ್ತಾರೋ ಅಂದರೆ ಇವ್ರು ಕೂಡ ಬಂದು ನನ್ನ ಜೊತೆ ಪೂಜೆ ಮಾಡ್ತಾರೋ. ಸೊ ಐ ಆಮ್ ಸೂಪರ್ ಲಕ್ಕಿ ಇನ್ ದ್ಯಾಟ್ ಕೇಸ್ ಅಂತ ಹೇಳ್ಬೋದು, ಯಾಕಂದ್ರೆ ಇದು ಭಾಳ ರೇರ್ ಇರ್ತೈತಿ, ಯಾರೂ ಹೆಂಡತಿ ಜೊತೆ ಹೋಗಿ ಪೂಜೆ ಎಲ್ಲ ಮಾಡೋಕ್ಕೆ ಬರೋಂಗಿಲ್ಲ, ಬಟ್ ಇವ್ರು ಪ್ರತಿ ಇಯರ್ ನನ್ನ ಜೊತೆ ಬಂದು ಅಲ್ಲಿ ಪೂಜೆ ಮಾಡಿದಾಗ ನನ್ನ ಜೊತೆ ಇರ್ತಾರೋ, ಆಮೇಲೆ ನಮಸ್ಕಾರ ಮಾಡಿ ಬರ್ತಾರೋ. ಸೊ ಭಾಳ ಎಮೋಷ್ನಲ್ ಆಗ್ತೈತಿ ಇದನ್ನ ಹೇಳೋಕೆ ನನಗೆ, ಬಟ್ ರಿಯಲಿ ಐ ಆಮ್ ಲಕ್ಕಿ ಟು ಬಿ ಹ್ಯಾವ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ಈ ವಿಡಿಯೋ ಮುಖಾಂತರ ನಾ ಅವ್ರಿಗೆ ಹೇಳ್ತೀನಿ. ಸೊ ಇವಾಗೆಲ್ಲ ಪೂಜೆ ಮಾಡಿದ್ಮೇಲೆ ಇಲ್ಲಿ ಮತ್ತೊಬ್ಬರು ಪೂಜೆ ಮಾಡೋಕೆ ಬಂದಿರು, ನಾ ಬರೋ ತನಕ ಫಸ್ಟ್ ನಾನು ಪೂಜೆ ಮಾಡಿದ್ದೀನಿ ಗಿಡಕ್ಕೆ, ಆಮೇಲೆ ಇವ್ರು ಬಂದಿದ್ದರು. ಸೊ ಹೆಂಗಾದರೂ ಸಿಕ್ಕಿದಾರು ಅವ್ರಿಗೆ, ನಾನು ಉಡಿ ತುಂಬಬೇಕು, ಅವ್ರು ನಂಗೆ ಪರಿಚಯ ಇಲ್ಲ ಬಟ್ ದೇವ್ರು ಕಳಿಸಿದಾರು. ಸೊ ಅವ್ರನ್ನ ಉಡಿ ತುಂಬಬೇಕು ಅಂತ ಅನಿಸ್ತು. ಸೊ ನಾನು ಅವರಿಗೆ ಅಲ್ಲಿ ಉಡಿ ತುಂಬತ್ತೀನಿ, ಯಾಕಂದರೆ ಪೂಜೆ ಮಾಡಿದ್ಮೇಲೆ ಐದು ಜನಕ್ಕೆ ಉಡಿ ತುಂಬಬೇಕು. ಸೊ ಇವ್ರು ಕೂಡ ಸಿಕ್ಕಿದ್ರು, ಇವ್ರಿಗೂ ಉಡಿ ತುಂಬಿ ಇಲ್ಲಿ ನಮಸ್ಕಾರ ಮಾಡಿದ್ನಿ ಇಬ್ಬರು ಜನಕ್ಕೆ. ಆಮೇಲೆ ಮನೆಗೆ ಬಂದಮೇಲೆ ನಮ್ಮ ಉನರಂಟಿ ಕೂಡ ಇದ್ದರು, ಅವರಿಗಂತೂ ಉಡಿ ತುಂಬೋದೇ ಇತ್ತು, ಬಟ್ ಅಲ್ಲಿ ಇಬ್ಬರು ಜನ ಸಿಕ್ಕಿದ್ರೆ ಅಂತ ನಾನು ಅವ್ರಿಗೆ ಕೂಡ ಇಲ್ಲಿ ತುಂಬತ್ತೇನೆ ನೀವು ನೋಡ್ಬೋದು. ಸೊ ಟೈಮ್ ಭಾಳ ಕಮ್ಮಿ ಇರೋದ್ರಿಂದ ಎಷ್ಟಾಗ್ತೈತಿ ಅಷ್ಟಾಗಿ ವಿಡಿಯೋ ಮಾಡೇನಿ. ಇವಾಗ ಇವರಿಗೂ ಇಲ್ಲಿ ನಾನು ಮತ್ತೊಬ್ಬರು ಅಜ್ಜಿ ಕೂಡ ಬಂದಿದ್ದರು, ಅವರಿಗೂ ಉಡಿ ತುಂಬತ್ತೀನಿ. ಸೊ ಅವರಿಗೆಲ್ಲ ಸ್ವಲ್ಪ ಹೊಸದು ಹೊಸ ಅನ್ಸತ್ತಿತ್ತು, ಯಾಕಂದರೆ ಇದೆಲ್ಲ ಕರ್ನಾಟಕದ ಸ್ಟೈಲ್ ಇತ್ತು, ಇಲ್ಲಿ ಬೇರೆ ರೀತಿ ಮಾಡ್ತಾರೆ. ಸೊ ಅವರು ಕೂಡ ಭಾಳ ಎಕ್ಸೈಟ್ಮೆಂಟ್ ಒಳಗಾಗಿ ಮಾಡ್ಕೋತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಟು ಯು ಆಲ್ಸೋ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಬಂದು ಇವಾಗ 4 ಗಂಟೆ ಆಗೈತಿ, ಬಟ್ ನಾನು ಲಾಗ್ ಎಂಡ ಮಾಡಿರಲಿಲ್ಲ ಬಿಕಾಸ್ ಟೈಮ್ ಆಗಿತ್ತು. ಸೊ ಲಾಗ್ ಎಂಡ್ ಮಾಡ್ಕಾಗಲಿಲ್ಲ, ಇವಾಗ ಬ್ರೇಕ್ ಇತ್ತು, ಲಾಗ್ ಎಂಡ್ ಮಾಡಬೇಕು. ಮತ್ತು ನನ್ನ ಫ್ರೆಂಡ್ಸನ್ನು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಆಫೀಸ್ ಕಲೀಗ್ಸ್ನ. ಸೊ ಅವರ ಏನು ಮಾತಾಡಲಿ ಅಂತ ವಿಚಾರ ಮಾಡತ್ತಾರು. ಸೊ ಈಕಿ ಸ್ನೇಹ ಅಂತ, ಸೊ ಈಕಿಗೆ ಕನ್ನಡ ಬರ್ತೈತಿ. ನಮಸ್ಕಾರ. ಹಾಂ ಸ್ವಲ್ಪ ಸ್ವಲ್ಪ ನಮಸ್ಕಾರ. ಆಕೆ ಆ್ಯಕ್ಚುಲಿ ಪ್ರಾಪರ್ ಕರ್ನಾಟಕ, ಬಟ್ ಆಕೆ ಬಾರ್ನ್ ಆ್ಯಂಡ್ ಬ್ರಾಟಪ್ ಪೂನಾ ಒಳಗೆ ಆಗ್ಯಾಳು. ಸೊ ಆಕೆ ತಿಳಿದೈತೆ ಪೂರ್ಣ ಕನ್ನಡ, ಬಟ್ ಜಾಸ್ತಿ ಮಾತಾಡಕ್ಕೆ ಬರೋಂಗಿಲ್ಲ. ಆ್ಯಂಡ್ ಮುಂದೆ ಓಡಾತಾರೆ ಇಬ್ಬರು ಜನ. ಏ ಕಡೆ ಈಗ ಹಾಂ ಅಂಸತಿ ನಮ್ಮ ಊರು ಜನದ ಇವತ್ತು. ಹಾಂ ತುಜಿಸ್ ಲ್ಯಾಂಗ್ವೇಜ್ ಅಮ್ಚಾತ್ ಮರಾಠಿ. ಹಾಯ್ ಹಾಯ್ ಪೂನಮ್ ಇದ್ದಾಳು. ಆಮೇಲೆ ಯೋಗಿತಾ ಈ ಕಡೆ ಈ ಕುಟುಂಬ ತೀಸ್ ದೇ ಆರ್ ಕ್ಯಾಮ್ರಾ ಶೈ ಈ ಕಡೆ ಅಸುದೆ. ಹಾಂ ಏಗ ಏ ಸೊ ಇವಾಗ ಈ ಕಡೆ ಹಾಯ್ ಕರ್ ಹಾಯ್ ಅವಾಗ ಆಫೀಸ್ ಮೈತ ರಿಸಲ್ಟ್ ಜಾಸ್ತಿ ದಂಗ ಅಸ್ತ ಚಾಲ್ತಾ ಅಂಶ ಲೋಕರ ಮರಾಠಿ ಪನ್ನ ಸಮಸ್ತ. ಸೊ ಇವಾಗ 4 ಗಂಟೆಗ ಚಹಾ ಕುಡಿಯಕ್ಕಂತ ಹೊರಗೆ ಬಂದೇವಿ. ಸೊ ಆಫೀಸ್ ಕಲೀಗ್ಸ್ನ ನಾವೆಲ್ಲರೂ ಕೂಡಿ ಬಂದಿದ್ದು ಚಹಾ ಕುಡಿಯಕ್ಕೆ, ಯಾಕಂದ್ರೆ ಮುಂಜಾನೆಯಿಂದ ನನ್ನ ಫಾಸ್ಟಿಂಗ್ ಅಲ್ಲಿ ಇವರ ಮಧ್ಯ ಊಟ ಮಾಡ್ತಾರೆ ಈ ಕಡೆ ಚಹಾ ಎಲ್ಲ ಕುಡ್ದ ಹೊಂಟೇವಿ. ಇವತ್ತು ನಾವು 3 ಜನ ಮದುವೆ ಆದವರು, 10 ರಿಂದ 7 ಮಾಡಿದವಿ, 8 ರಿಂದ 7 ಶಿಫ್ಟ್ 5 ಶಿಫ್ಟ್ ಮಾಡಿದವರು, ಯಾಕಂದ್ರೆ ಈಗ ಕೆಲಸ ಇಲ್ಲಿ ಮನೆಯಾಗದಕ್ಕೆ.
ಬಾಕಸ ಮಾಡ್ತಾರಕ್ಕೆ. ಸೊ ಇಷ್ಟ ಇತ್ತು ಇವತ್ತಿನ ವಿಡಿಯೋ. ಆಫೀಸ್ ಬಂದೇವಿ, ಆಫೀಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಸುಮ್ಕೊಂಡು ಸುಮ್ಕೊಂಡು ಈಗ ಏ ತಾಮ್ ಎಂಡಿಂಗ್ ಕರ್ತೇ ಮಿ ತಾಮ್. ಸೊ ನಾನು ಆಫೀಸ್ ಒಂದು ನಿಮ್ಗೆ ತೋರಿಸ್ತೀನಿ. ಸೊ ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದು ಮರಿ ಹೋಗ್ಬೇಡಿ. ಇದೇ ರೀತಿ ಮತ್ತೊಂದು ತಂದ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಭೇಟಿ ಆಗ್ತಾನೆ ಇರೋನು. ಅಲಿಸ್ತಾನೆ ಎಲ್ಲರಿಗೂ. ಬಾಯ್ ಫ್ರೆಂಡ್. ಐ ಡೋಂಟ್ ನೋ ನಿಮ್ಗೆ ಆಫೀಸ್ ಕಾಣಿಸ್ತಿದ್ರಲ್ಲ, ಇದು ಆಫೀಸ್ ಐತಿ. ಬಾಯ್ 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 ಚಲೋ ಬಾಯ್.